ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಚ್ಚೆಯ ಹಾಕೋಣ ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಸರ್ ಪ್ರೆಸೆಂಟ್ ಟೀಚರ್ ಎಸ್ ಟೀಚರ್ ಮಕ್ಳೇ ಎಲ್ಲರಿಗೂ ನಮಸ್ತೆ ಎಲ್ಲರೂ ತಯಾರಾಗಿ ಬುಕ್ ಪೆನ್ನು ತೆಗೆದುಕೊಂಡು ದೂರದರ್ಶನದ ಮುಂದೆ ಆಸಕ್ತಿಯಿಂದ ಕುಳಿತುಕೊಂಡಿದ್ದೀರಾ ಅಲ್ವಾ ಮಕ್ಕಳೇ ನೀವು ಇತ್ತೀಚಿನ ದಿನಗಳಲ್ಲಿ ವಾರ್ತೆಗಳನ್ನು ಕೇಳ್ತಾ ಇರ್ತೀರಾ ನೋಡ್ತಾ ಇರ್ತೀರಾ ಅಲ್ಲಿ ನೀವು ಕೇಳಿಸ್ಕೊಳ್ಳೋ ಅಂಥದ್ದೇನೆಂದರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಹತ್ತು ಸಾವಿರ ಕೋಟಿ ಬರ ಪರಿಹಾರ ಅನುದಾನ ರಾಜ್ಯ ಸರ್ಕಾರದಿಂದ ಕಾರ್ಮಿಕರಿಗೆ ನೂರು ಕೋಟಿ ಅನುದಾನ ಈ ಶಬ್ದಗಳು ನಮಗೊಮ್ಮೆ ಒಂದು ಪ್ರಶ್ನೆಯನ್ನು ಮೂಡಿಸುತ್ತೆ ಏನು ಅಂತಂದರೆ ಕೋಟಿ ದಶಕೋಟಿ ನಂತರ ಹೆಸರಿಲ್ವಾ ನಾವು ಅದನ್ನು ಶತಕೋಟಿ ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ಲಕ್ಷ ಕೋಟಿ ಅಂತಲೇ ಹೇಳಬಹುದಾ ಹೇಳಬೇಕಾ ಆದರೆ ನಮ್ಮ ಮಿಲಿಯನ್ ಪದ್ಧತಿಯಲ್ಲಿ ಮಿಲಿಯನ್ ಬಿಲಿಯನ್ ಟ್ರಿಲಿಯನ್ ಕ್ವಾಡ್ರಾಲಿಯನ್ ಪೆಂಟಾಲಿಯನ್ ಈ ರೀತಿಯೆಲ್ಲ ಹೆಸರಿದೆ ನಮ್ಮ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಈ ರೀತಿಯ ಹೆಸರುಗಳಿಲ್ವಾ ಹಾಂ ಕೆಲವು ಮಕ್ಕಳು ಯೋಚನೆ ಮಾಡಿದ್ರು ನಮಗೆ ಗೊತ್ತಿದೆ ಅಂತ ಆದರೆ ಎಲ್ಲರೂ ಒಂದ್ಸಲಿ ಅದೇನು ಅಂತ ತಿಳ್ಕೊಂಡು ಬಿಡೋಣವಾ ಹಾಂ ನೋಡಿ ಮಕ್ಕಳೇ ಭಾರತೀಯ ಪದ್ಧತಿಯಲ್ಲಿ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ಅಂದಾಗ ಮಿಲಿಯನ್ ಪದ್ಧತಿಯಲ್ಲಿ ನೂರು ಸಾವಿರ ಆಗುತ್ತೆ ದಶಲಕ್ಷ ಮಿಲಿಯನ್ ಕೋಟಿ ಹತ್ತು ಮಿಲಿಯನ್ ದಶಕೋಟಿ ನೂರು ಮಿಲಿಯನ್ ಈ ದಶಕೋಟಿ ನಂತರನೇ ಅಲ್ವಾ ನಮಗೆ ಹೆಸರು ಏನಿರ್ಬೋದು ಅಂತ ಅನಿಸಿದ್ದು ದಶಕೋಟಿಯ ನಂತರದ್ದೇ ಅರಬ್ ದಶ ಅರಬ್ ಕರಬ್ ದಶಕರಬ್ ನೀಲ ದಶನೀಲ ಪದ್ಮ ಆಹಾ ಇಲ್ಲಿಗೆ ಕೊನೆನಾ ಇಲ್ಲ ಮಕ್ಕಳೇ ಇನ್ನೂ ಹೆಸರು ಮುಂದುವರಿಯುತ್ತೆ ಇಲ್ಲಿ ಪದ್ಮ ಅನ್ನೋದು ಮಿಲಿಯನ್ ಪದ್ಧತಿಯಲ್ಲಿ ಕ್ವಾಡ್ರಾಲಿಯನ್ ಹದಿನಾರು ಅಂಕಿಯ ಸಂಖ್ಯೆ ಒಂದರ ನಂತರ ಹದಿನೈದು ಸೊನ್ನೆ ಇದೆ ನನಗೆ ಗೊತ್ತು ಟಿ ವಿ ಮುಂದೆ ಕೂತಿರೋ ಮಕ್ಕಳು ನಗ್ತಾ ಇದ್ದಾರೆ ಮೇಡಮ್ ನೀವೇನಕ್ಕೆ ಒಂದರ ನಂತರ ಇಷ್ಟೊಂದು ಸೊನ್ನೆ ಹಾಕೊಂಡು ಹೋದ್ರಿ ಕೊನೇನಲ್ಲಿ ಬರ್ದಿದ್ದೀರಲ್ಲ ಬಿಡಿ ಅಂದರೆ ಹತ್ತರ ಗಾತ ಸೊನ್ನೆ ಹತ್ತು ಅಂದರೆ ಹತ್ತಿರ ಗಾತ ಒಂದು ಇದನ್ನು ನಮಗೆ ನಮ್ಮ ಟೀಚರ್ ಸಂಖ್ಯೆನ ವಿಸ್ತರಣಾ ರೂಪದಿಂದನೂ ಹೇಳ್ಕೊಂಡು ಬಂದಿದ್ದಾರೆ ಸುಲಭ ರೂಪನ ತೋರಿಸಿ ಮೇಡಮ್ ಯಾಕಿಷ್ಟು ಸಂಖ್ಯೆ ಕರೆಕ್ಟ್ ಮಕ್ಕಳ ಹತ್ತರ ಗಾತ ಸೊನ್ನೆ ಬಿಡಿ ಹತ್ತರ ಗಾತ ಒಂದು ಹತ್ತು ಹತ್ತರ ಗಾತ ಎರಡು ನೂರು ಇಲ್ಲಿ ಹತ್ತರ ಗಾತ ಸೊನ್ನೆ ಹತ್ತರ ಗಾತ ಒಂದು ಹತ್ತರ ಗಾತ ಎರಡು ಏನಿದೆಲ್ಲ ಗಾತಾಂಕ ರೂಪ ಈ ಗಾತಾಂಕ ರೂಪ ಈ ಸಂಖ್ಯೆಗಳಲ್ಲಿ ಅಂದರೆ ನಮಗೆ ಗಣಿತದಲ್ಲಿ ಮಾತ್ರ ಇದೆಯಾ ಆಹಾ ಮಕ್ಕಳಾಗ್ಲೇ ಮಕ್ಕಳಾಗಲೇ ಯೋಚನೆ ಮಾಡಿಬಿಟ್ರು ಕೆಲವು ಮಕ್ಕಳು ಹೇಳ್ತಾನೂ ಇದ್ದಾರೆ ಇಲ್ಲ ಮೇಡಮ್ ಭೌತಶಾಸ್ತ್ರದಲ್ಲಿ ಭೂಮಿಯ ದ್ರವ್ಯ ರಾಶಿ ಸೂರ್ಯ ಮತ್ತು ಶನಿಗ್ರಹದ ದೂರ ರಾಸಾಯನಶಾಸ್ತ್ರದಲ್ಲಿ ಒಂದು ಅಣುವಿನ ಅಂದಾಜು ವ್ಯಾಸ ಇಲ್ಲೆಲ್ಲ ನಮ್ಮ ಶಿಕ್ಷಕರು ಗಾತಾಂಕ ರೂಪವನ್ನು ಹೇಳಿಕೊಟ್ಟಿದ್ದಾರೆ ಕರೆಕ್ಟ್ ಮಕ್ಕಳೇ ಅದಕ್ಕೆ ಅಲ್ವಾ ಹೇಳೋದು ಮ್ಯಾಥ್ಮೆಟಿಕ್ಸ್ ಈಸ್ ಮದರ್ ಆಫ್ ಆಲ್ ಸಬ್ಜೆಕ್ಟ್ಸ್ ಅದಕ್ಕೆ ಗಣಿತ ಗಣಿತ ಅಂತ ಆತಂಕ ಯಾಕಂತ ಗಣಿತದ ಜ್ಞಾನವೇ ಶ್ರೀಮಂತ ಗಣಿತದ ಜ್ಞಾನವೇ ಶ್ರೀಮಂತವಾದರೆ ಗಣಿತವ ಕಲಿತವ ಧೀಮಂತ ಅಲ್ವಾ ಮಕ್ಕಳ ಇಷ್ಟೊಂದು ಉಪಯುಕ್ತತೆ ಇರುವ ಗಾತಾಂಕ ಏನು ಅಂತ ಗಾತಾಂಕ ರೂಪದಲ್ಲಿರುವಂತಹ ಅಂಶಗಳನ್ನು ಪುನರ್ಮನನ ಮಾಡೋಣವಾ ಗಾತಾಂಕದ ಅಂಶಗಳನ್ನು ಪುನರ್ಮನನ ಮಾಡೋಣವಾ ಹಾಗಾದರೆ ಗಾತಾಂಕ ರೂಪ ಅಂದರೆ ಏನು ಗಾತಾಂಕ ರೂಪ ಗುಣಾಕಾರದ ಸಂಕ್ಷಿಪ್ತ ರೂಪ ಯಾವ ಗುಣಾಕಾರದ ಸಂಕ್ಷಿಪ್ತ ರೂಪ ಪುನರಾವರ್ತಿತ ಗುಣಾಕಾರದ ಸಂಕ್ಷಿಪ್ತ ರೂಪ ಗುಣಾಕಾರ ಅಂದರೆ ಏನು ಗುಣಾಕಾರ ಅಂದರೆ ಪುನರಾವರ್ತಿತ ಸಂಕಲನದ ಸುಲಭ ರೂಪ ಏನಾಗಂದರೆ ಎರಡು ಇಂಟು ನಾಲ್ಕು ಎರಡನ್ನು ನಾಲ್ಕು ಬಾರಿ ಕೂಡಿದಾಗ ಎಂಟು ಅದೇ ಎರಡನ್ನು ನಾಲ್ಕು ಬಾರಿ ಗುಣಿಸಿದಾಗ ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎರಡರ ಘಾತ ನಾಲ್ಕು ಎರಡು ಇಂಟು ನಾಲ್ಕರ ಬೆಲೆ ಎಂಟು ಎರಡರ ಘಾತ ನಾಲ್ಕರ ಬೆಲೆ ಹದಿನಾರು ಮಕ್ಕಳೇ ಈ ಎರಡಕ್ಕೂ ಕೂ ಇರುವಂತಹ ಬೆಲೆ ವ್ಯತ್ಯಾಸವನ್ನು ನಾವು ಒಂದು ಚಟುವಟಿಕೆ ಮುಖಾಂತರನೂ ತಿಳ್ಕೊಳ್ಳೋಣವಾ ಹಾಗೆ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ ಅದೇ ಎಕ್ಸ್ ಇಂಟು ಎಕ್ಸ್ ಎಕ್ಸರ ಘಾತ ಎರಡು ಇದನ್ನೂ ಸಹ ಚಟುವಟಿಕೆ ಮೂಲಕ ಅರ್ಥೈಸ್ಕೊಳ್ಳೋಣ ಮಕ್ಕಳೇ ಈಗ ಪುನರಾವರ್ತಿತ ಸಂಕಲನದ ಸುಲಭ ರೂಪವೇ ಗುಣಾಕಾರ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಎರಡನ್ನು ನಾಲ್ಕು ಬಾರಿ ಕೂಡಿದಾಗ ಎಂಟು ಅಂದರೆ ಎರಡು ಇಂಟು ನಾಲ್ಕು ಇಸ್ ಈಕ್ವಲ್ ಟು ಎಂಟು ಎರಡು ಪ್ಲಸ್ ಎರಡು ನಾಲ್ಕು ನಾಲ್ಕು ಪ್ಲಸ್ ಎರಡು ಆರು ಆರು ಪ್ಲಸ್ ಎರಡು ಎಂಟು ಅಂದರೆ ಎರಡನ್ನು ನಾಲ್ಕು ಬಾರಿ ಸೇರಿದೆ ಹಾಗಾಗಿ ಎಂಟು ಇನ್ನು ಎರಡರ ಘಾತ ನಾಲ್ಕು ಇದರ ಅರ್ಥ ಏನು ಅಂತ ಹೇಳೋದಾದರೆ ಎರಡನ್ನು ಎರಡು ಇಂಟು ಎರಡು ಎರಡನ್ನು ಎರಡು ಬಾರಿ ತೆಗೆದುಕೊಂಡಿದೆ ನಾಲ್ಕು ಆ ರೀತಿಯ ನಾಲ್ಕನ್ನು ಎರಡು ಬಾರಿ ಎರಡು ಇಂಟು ಎರಡು ನಾಲ್ಕು ನಾಲ್ಕು ಇಂಟು ಎರಡು ನಾಲ್ಕನ್ನು ಎರಡು ಬಾರಿ ತೆಗೆದುಕೊಂಡಿದೆ ಎಂಟು ಅದೇ ರೀತಿ ಆ ಎಂಟನ್ನು ಎರಡು ಬಾರಿ ತೆಗೆದುಕೊಂಡಿದೆ ಹದಿನಾರು ಎರಡು ಇಂಟು ಎರಡು ಇಂಟು ಎರಡು ಇಂಟು ಎರಡು ಎರಡರ ಗಾತ ನಾಲ್ಕು ಹದಿನಾರು ಅದೇ ಎರಡು ಇಂಟು ನಾಲ್ಕು ಎಂಟು ಇದೆ ಎರಡು ಇಂಟು ನಾಲ್ಕು ಮತ್ತು ಎರಡರ ಗಾತ ನಾಲ್ಕಕ್ಕೆ ಇರುವ ವ್ಯತ್ಯಾಸ ಮಕ್ಕಳೇ ಅದೇ ರೀತಿಯಲ್ಲಿ ಎಕ್ಸನ್ನು ಒಂದು ಬಾರಿ ಎಕ್ಸನ್ನು ಎರಡು ಬಾರಿ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ ಎಕ್ಸನ್ನು ಎಕ್ಸ್ ಬಾರಿ ತೆಗೆದುಕೊಂಡಾಗ ಅಂದರೆ ಎಕ್ಸನ್ನು ಒಂದು ಬಾರಿ ತೆಗೆದುಕೊಂಡಿದ್ದೇನೆ ಎಕ್ಸನ್ನು ಎರಡು ಬಾರಿ ತೆಗೆದುಕೊಂಡಿದ್ದೇನೆ ಹಾಗೆ ಎಕ್ಸನ್ನು ಎಕ್ಸನ್ನು ಎಕ್ಸ್ ಬಾರಿ ತೆಗೆದುಕೊಂಡಾಗ ಇದು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ ಪ್ಲಸ್ ಎಕ್ಸ್ ಎರಡು ಎಕ್ಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವಯರ್ ಎಕ್ಸ್ನ ಗಾತ ಎರಡು ಇದು ಎರಡು ಎಕ್ಸ್ ಮತ್ತು ಎಕ್ಸ್ ಸ್ಕ್ವಯರ್ನ ವ್ಯತ್ಯಾಸ ಈ ಚಟುವಟಿಕೆಯಿಂದ ನಮಗೆ ಪುನರಾವರ್ತಿತ ಸಂಕಲನ ಪುನರಾವರ್ತಿತ ಗುಣಾಕಾರದ ವ್ಯತ್ಯಾಸ ತಿಳಿತಲ್ವ ಮಕ್ಕಳ ಈಗ ನೋಡಿ ಇನ್ನೊಂದಷ್ಟು ಉದಾಹರಣೆಗಳಿಂದ ಗಾತಾಂಕಗಳನ್ನು ತಿಳಿದುಕೊಳ್ಳೋಣ ಎರಡನ್ನು ನಾಲ್ಕು ಬಾರಿ ಗುಣಿಸಿದೆ ಎರಡರ ಗಾತ ನಾಲ್ಕು ವೈಯನ್ನು ಎರಡು ಬಾರಿ ಗುಣಿಸಿದೆ ವೈನ ಗಾತ ಎರಡು ಹತ್ತನ್ನು ಮೂರು ಬಾರಿ ಗುಣಿಸಿದೆ ಹತ್ತರ ಗಾತ ಮೂರು ಐದನೇ ಒಂದನ್ನು ಆರು ಬಾರಿ ಗುಣಿಸಿದೆ ಐದನೇ ಒಂದರ ಗಾತ ಆರು ಹಾಗಾದರೆ ಎ ಅನ್ನೋ ಸಂಖ್ಯೆಯನ್ನು ಎನ್ ಗುಣಿಸಿದ್ರೆ ಕರೆಕ್ಟ್ ನೀವು ಹೇಳಿದ್ದು ಏನ ಗಾತ ಎನ್ ಇಲ್ಲಿ ಎ ಅನ್ನೋದು ಸೊನ್ನೆ ಅಲ್ಲದ ಒಂದು ವಾಸ್ತವ ಸಂಖ್ಯೆ ಮೇಡಮ್ ವಾಸ್ತವ ಸಂಖ್ಯೆ ಏನು ಹೌದು ಮಕ್ಕಳೇ ಏಳನೇ ತರಗತಿಯವರೆಗೂ ನೀವು ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆ ತಿಳ್ಕೊಂಡಿದ್ದೀರಾ ಎಂಟನೇ ತರಗತಿಯಲ್ಲಿ ಮುಂದುವರೆದು ಆಭಾಗಲಬ್ಧ ಸಂಖ್ಯೆಗಳನ್ನೂ ತಿಳ್ಕೊತೀರಾ ಆದರೆ ಇಲ್ಲಿ ಈ ಪಾಠದಲ್ಲಿ ನಿಮಗೆ ಎ ಏನಾಗಿರಲಿ ಪೂರ್ಣಾಂಕವಾಗಿರಲಿ ಎನ್ ಒಂದು ಧನ ಪೂರ್ಣಾಂಕ ಅಥವಾ ಸ್ವಾಭಾವಿಕ ಸಂಖ್ಯೆ ಆಗಿರಲಿ ಮಕ್ಕಳೇ ಈಗ ಈ ಘಾತಾಂಕಗಳನ್ನು ಇನ್ನೂ ಆಳವಾಗಿ ಅರ್ಥೈಸ್ಕೊಳ್ಳೋಣ ಎರಡರ ಘಾತ ನಾಲ್ಕು ನಾಲ್ಕು ಅನ್ನೋದನ್ನು ಘಾತ ಸೂಚಿ ಅಂತ ಕರಿತೀವಿ ಎರಡು ಆಧಾರ ಸಂಖ್ಯೆ ಹಾಗಾದರೆ ಘಾತ ಸೂಚಿ ಅಂದ್ರೇನು ಒಂದು ಸಂಖ್ಯೆಯನ್ನು ಎಷ್ಟು ಬಾರಿ ಪುನರಾವರ್ತಿಸಿ ಗುಣಿಸಿದ್ದೇವೆ ಅನ್ನೋದು ಆಧಾರ ಸಂಖ್ಯೆ ಅಂದ್ರೇನು ಯಾವ ಸಂಖ್ಯೆಯನ್ನು ಪುನರಾವರ್ತಿಸಿ ಗುಣಿಸಿದ್ದೇವೆ ಆಧಾರ ಸಂಖ್ಯೆ ಪುನರಾವರ್ತಿಸಿ ಗುಣಿಸುವ ಸಂಖ್ಯೆ ಘಾತ ಸೂಚಿ ಎಷ್ಟು ಬಾರಿ ಗುಣಿಸಿದ್ದೇವೆ ಅನ್ನೋದು ಇನ್ನೊಂದಷ್ಟು ಉದಾಹರಣೆಗಳನ್ನು ತೆಗೆದುಕೊಳ್ಳೋದಾದರೆ ನಾವು ಆ ಘಾತಾಂಕ ರೂಪವನ್ನು ಓದೋದನ್ನು ಸ್ಪಷ್ಟವಾಗಿ ತಿಳ್ಕೊಬೋದು ಎರಡರ ಘಾತ ನಾಲ್ಕು ಇಲ್ಲಿ ಆಧಾರ ಸಂಖ್ಯೆ ಎರಡು ಘಾತ ಸೂಚಿ ನಾಲ್ಕು ಓದುವ ಕ್ರಮ ಎರಡರ ಘಾತ ನಾಲ್ಕು ಹತ್ತರ ಘಾತ ಮೂರು ಹತ್ತನ್ನು ಮೂರು ಬಾರಿ ಗುಣಿಸಿದೆ ಹತ್ತು ಆಧಾರ ಸಂಖ್ಯೆ ಮೂರು ಘಾತ ಸೂಚಿ ಇದನ್ನು ಹತ್ತರ ಘಾತ ಮೂರು ಅಥವಾ ಹತ್ತರ ಘನ ಅಂತೀವಿ ಹತ್ತರ ಘನ ಅಂತ ಯಾಕೆ ಹೇಳ್ತೀವಿ ರೇಖಾ ಗಣಿತದ ತರಗತಿಯಲ್ಲಿ ಹಾಗೂ ಎಂಟನೇ ತರಗತಿಯಲ್ಲಿ ವರ್ಗ ವರ್ಗ ಮೂಲಗಳು ಘನ ಘನ ಮೂಲಗಳು ಪಾಠದಲ್ಲಿ ಇನ್ನೂ ಆಳವಾಗಿ ತಿಳ್ಕೊತೀರಾ ಐದನೇ ಒಂದರ ಗಾತ ಆರು ಐದನೇ ಒಂದು ಆಧಾರ ಸಂಖ್ಯೆ ಆರು ಘಾತ ಸೂಚಿ ಓದುವ ಕ್ರಮ ಐದನೇ ಒಂದರ ಘಾತ ಆರು ಇನ್ನು ಎಂಟನೇ ತರಗತಿಯಲ್ಲಿ ಇದೇ ಘಾತಾಂಕಗಳು ಮತ್ತು ಗಾತ ಸೂಚಿಗಳ ಪಾಠದಲ್ಲಿ ಆಧಾರ ಸಂಖ್ಯೆ ಋಣ ಸಂಖ್ಯೆ ಇದ್ದಾಗ ಹೇಗೆ ಓದೋದು ಆಧಾರ ಸಂಖ್ಯೆ ಘಾತಾಂಕ ರೂಪವಾಗಿದ್ದರೆ ಹೇಗೆ ಓದೋದು ಅನ್ನೋದನ್ನು ಸಹ ವಿವರವಾಗಿ ತಿಳ್ಕೊಳ್ತೀರಾ ಮಕ್ಕಳೇ ಮಕ್ಕಳೇ ಈಗ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಮಲ್ಲಿ ಮೂಡ್ತು ವಿಸ್ತರಣಾ ರೂಪ ಇದ್ದರೆ ಮಾತ್ರ ಗಾತಾಂಕ ರೂಪದಲ್ಲಿ ಬರೆಯೋಕ್ಕೆ ಸಾಧ್ಯನಾ ಅಥವಾ ಗಾತಾಂಕ ರೂಪ ಕೊಟ್ಟರೆ ಮಾತ್ರ ವಿಸ್ತರಣೆ ರೂಪದಲ್ಲಿ ಬರೆಯೋದಾ ಯಾವುದೇ ಸಂಖ್ಯೆನ ಬೇಕಾದರೂ ಗಾತಾಂಕ ರೂಪದಲ್ಲಿ ಬರಿಬಹುದಾ ಮೇಡಮ್ ಅಂತ ಕೇಳ್ತಿದ್ದೀರಾ ಅಲ್ವಾ ಹೌದು ಮಕ್ಕಳೇ ಯಾವುದೇ ಸಂಖ್ಯೆ ತೊಗೊಂಡ್ರೂ ನಾವು ಗಾತಾಂಕ ರೂಪದಲ್ಲಿ ಬರೀಬಹುದು ನಾವು ಮಾಡಬೇಕಾಗಿರೋದಷ್ಟೇ ಆ ಸಂಖ್ಯೆಗಳನ್ನು ಅವಿಭಾಜ್ಯ ಅಪವರ್ತಿಸಬೇಕು ಅವಿಭಾಜ್ಯ ಅಪವರ್ತಿಸಿಗೊಳಿಸಿ ಆ ಅವಿಭಾಜ್ಯ ಅಪವರ್ತನಗಳ ಗಾತಾಂಕ ರೂಪದ ಗುಣಲಬ್ಧವಾಗಿ ವ್ಯಕ್ತಪಡಿಸಿದ್ರೆ ನಾವು ಯಾವುದೇ ಸಂಖ್ಯೆನ ಗಾತಾಂಕ ರೂಪದಲ್ಲಿ ಬರೀಬಹುದು ಉದಾಹರಣೆ ಹದಿನಾರನ್ನು ಅವಿಭಾಜ್ಯ ಅಪವರ್ತನಗೊಳಿಸಿದ್ದೇವೆ ಎರಡನ್ನ ನಾಲ್ಕು ಬಾರಿ ಗುಣಿಸಿದಾಗ ಹದಿನಾರು ಬಂತು ಹಾಗಾಗಿ ಹದಿನಾರ ಗಾತಾಂಕದ ರೂಪ ಎರಡರ ಘಾತ ನಾಲ್ಕು ಮೇಡಮ್ ಒಂದೇ ಸಂಖ್ಯೆ ಅಪವರ್ತನ ಬರೋ ಉದಾಹರಣೆ ಬಿಟ್ಟು ಇನ್ನೊಂದು ಉದಾಹರಣೆ ಆಗಲೇ ಬಂದಿದೆ ನೋಡಿ ಮೂವತ್ತಾರು ಇದನ್ನು ಎರಡರ ಘಾತ ಎರಡು ಇಂಟು ಮೂರರ ಗಾತ ಎರಡು ಅಂತ ಬರಿಬಹುದು ಇನ್ನೂ ಒಂದು ಉದಾಹರಣೆ ನಿಮ್ಮ ಮನಸ್ಸಿನಲ್ಲಿ ಮೂಡ್ತಾ ಇರೋ ಗೊಂದಲಕ್ಕೆ ಏನು ಅಂದರೆ ಒಂದೊಂದೇ ಬಾರಿ ಬಂದಿದ್ರೆ ನೋಡಿ ಇಪ್ಪತ್ತೊಂದು ಅದನ್ನು ಅವಿಭಾಜ್ಯ ಅಪವರ್ತನಗೊಳಿಸಿದಾಗ ಮೂರು ಇಂಟು ಏಳು ಗಾತಾಂಕ ರೂಪ ಹೇಗೆ ಮೂರರ ಗಾತ ಒಂದು ಇಂಟು ಏಳರ ಗಾತ ಒಂದು ಗೊತ್ತಾಯ್ತಲ್ಲ ಮಕ್ಕಳೇ ಯಾವುದೇ ಸಂಖ್ಯೆಯನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗಾತಾಂಕಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸ್ಬೋದು ಮಕ್ಕಳೇ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿರಲಿ ಏನು ಗೊತ್ತಾ ಯಾವುದೇ ಸಂಖ್ಯೆಯ ಈ ರೂಪ ಇದೆಯಲ್ಲ ಅದು ಇನ್ನೊಂದು ಸಂಖ್ಯೆಗೆ ಇಲ್ವೇ ಇಲ್ಲ ಇದೇ ಆ ಪ್ರತಿ ಸಂಖ್ಯೆಯ ವೈಶಿಷ್ಟ್ಯತೆ ಹೇಗೆ ನೀವು ಹೇಳ್ಬಿಟ್ರಿ ಅಂದರೆ ನಾವು ನಂಬಿಡ್ಬೇಕಾ ಬೇಡ ಮಕ್ಕಳೇ ಪ್ರತಿ ಸಂಖ್ಯೆ ನಿಮಗೆ ಇಷ್ಟವಾದ ಸಂಖ್ಯೆ ತಗೊಳ್ಳಿ ಅವಿಭಾಜ್ಯ ಅಪವರ್ತನಗೊಳಿಸಿ ನಾನು ಹೇಳಿರೋದನ್ನು ಪರೀಕ್ಷಿಸಿ ಓಕೆ ಈಗ ಚಿಂತಿಸುವ ಸಮಯ ಯೋಚಿಸುವ ಸಮಯ ಇಷ್ಟನ್ನು ಪುನರ್ಮನನ ಮಾಡಿದ ನಾವು ಯೋಚನೆ ಮಾಡೋಣವಾ ಮಕ್ಕಳೇ ಈಗ ಚಿಂತಿಸುವ ಸಮಯ ಯೋಚಿಸುವ ಸಮಯ ಇಷ್ಟೆಲ್ಲ ಅಂಶಗಳನ್ನು ಪುನರ್ಮನನ ಮಾಡಿದ ನಾವು ಈ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಕೊಳ್ಳೋಣ ಎಂಟರ ಗಾತ ಎರಡು ಮತ್ತು ಎರಡರ ಗಾತ ಎಂಟರಲ್ಲಿ ಯಾವ್ದು ದೊಡ್ಡದು ಹದಿನಾರು ಸಾವಿರವನ್ನು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಹೇಗೆ ವ್ಯಕ್ತಪಡಿಸ್ಬೋದು ಮೈನಸ್ ಒಂದರ ಗಾತ ಬೆಸ ಸಂಖ್ಯೆ ಮೈನಸ್ ಒಂದರ ಗಾತ ಸಂಖ್ಯೆ ಆದಾಗ ಅದರ ಬೆಲೆ ಏನು ಹಾ ಹಾ ನೀವೆಲ್ಲ ಯೋಚನೆ ಮಾಡ್ತಿದ್ದೀರಾ ಮೇಡಮ್ ಏನು ಪಠ್ಯಪುಸ್ತಕದಲ್ಲಿರೋದ ಬುಕ್ ಕೆಲ ಮೇಡಮ್ ಏನು ಪಠ್ಯಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳನ್ನೇ ಕೊಟ್ಟಿದ್ದಾರೆ ನಮಗಿದು ಸುಲಭ ಅಂತ ಹೌದು ಮಕ್ಕಳೇ ಏಳನೇ ತರಗತಿ ಗಾತಾಂಕಗಳು ಪಾಠದ ಪಠ್ಯಪುಸ್ತಕದಲ್ಲಿರೋ ಪ್ರಶ್ನೆಗಳೇ ಇವು ನೀವೇನು ಮಾಡಬೇಕು ಇದನ್ನು ಮತ್ತೊಮ್ಮೆ ನೋಡಿ ಲೆಕ್ಕ ಮಾಡಿ ಅದನ್ನು ಪರಿಶೀಲನೆ ಮಾಡಿ ನಿಮ್ಮ ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ತೋರಿಸಿ ತೋರಿಸ್ತೀರಲ್ವಾ ಮಕ್ಕಳೇ ಈಗ ಈ ಪ್ರಶ್ನೆ ಬರ್ತಾ ಇದೆ ಎರಡರ ಗಾತ ತೊಂಬತ್ತು ಇಂಟು ಎರಡರ ಗಾತ ಮೂವತ್ತು ಇದರ ಬೆಲೆ ಏನು ಎರಡರ ಗಾತ ತೊಂಬತ್ತು ಭಾಗಿಸು ಎರಡರ ಗಾತ ಮೂವತ್ತು ಇದರ ಬೆಲೆ ಏನು ಎರಡರ ಗಾತ ತೊಂಬತ್ತು ಆವರಣಗಾತ ಮೂವತ್ತು ಇದರ ಬೆಲೆ ಏನು ಆ ಒಂದಷ್ಟು ಜನ ಮಕ್ಕಳು ಹೇಳ್ಕೊಂಡ್ಬಿಟ್ರು ಮೇಡಮ್ ಇದೇನು ಕಷ್ಟನಾ ನಮ್ಮ ಟೀಚರು ಏಳನೇ ತರಗತಿಲೇನೆ ಗಾತಾಂಕದ ನಿಯಮಗಳನ್ನು ಹೇಳ್ಕೊಟ್ಟಿದ್ದಾರೆ ಪಟ್ ಉತ್ತರ ಹೇಳ್ತೀವಿ ಎರಡರ ಗಾತ ತೊಂಬತ್ತು ಇಂಟು ಎರಡರ ಗಾತ ಮೂವತ್ತು ಎರಡರ ಗಾತ ನೂರಿಪ್ಪತ್ತು ಹೌದು ಮಕ್ಕಳೇ ಹೇಳಿ ಆ ನಿಯಮ ಒಮ್ಮೆ ಅದನ್ನು ಪುಷ್ಟೀಕರಿಸ್ಬಿಡೋಣ ಉದಾಹರಣೆಗಳ ಮೂಲಕ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಗಾತಾಂಕಗಳನ್ನು ಗುಣಿಸೋದು ಎರಡರ ಗಾತ ಮೂರು ಇಂಟು ಎರಡರ ಗಾತ ನಾಲ್ಕು ವಿಸ್ತರಿಸಿ ಗುಣಿಸಿದಾಗ ಎರಡರ ಗಾತ ಏಳು ಅದನ್ನು ಗಾತ ಸೂಚಿಗೆ ಹೋಲಿಸಿ ಸಂಬಂಧಿಸಿದಾಗ ಎರಡರ ಗಾತ ಮೂರು ಪ್ಲಸ್ ನಾಲ್ಕು ಇನ್ನೊಂದು ಉದಾಹರಣೆ ತೊಗೊಂಡು ಮೈನಸ್ ಮೂರರ ಗಾತ ಎರಡು ಇಂಟು ಮೈನಸ್ ಮೂರರ ಗಾತ ಮೂರು ವಿಸ್ತರಿಸಿ ಅದನ್ನು ನಾವು ಗಾತ ರೂಪಕ್ಕೆ ತಂದಾಗ ಮೈನಸ್ ಮೂರರ ಗಾತ ಐದು ಘಾತ ಸೂಚಿಗೆ ಸಂಬಂಧ ಹೋಲಿಸಿದಾಗ ಮೈನಸ್ ಮೂರರ ಗಾತ ಎರಡು ಪ್ಲಸ್ ಮೂರು ಇದೇ ರೀತಿ ನಾವು ಸಾರ್ವತ್ರಿಕರಣಗೊಳಿಸಿದ್ರೆ ಏನಗಾತ ಎಂ ಇಂಟು ಏನಗಾತ ಎನ್ ಏ ಒಂದೇ ಆಧಾರ ಸಂಖ್ಯೆ ಗಾತ ಸೂಚಿ ಎಂ ಪ್ಲಸ್ ಎನ್ನ ಮೊತ್ತ ಅಂದರೆ ಒಂದೇ ಆಧಾರ ಸಂಖ್ಯೆ ಹೊಂದಿರುವ ಗಾತಾಂಕಗಳನ್ನು ಗುಣಿಸಬೇಕಾದ್ರೆ ಆ ಗಾತ ಸೂಚಿಗಳ ಮೊತ್ತವನ್ನು ಆಧಾರ ಸಂಖ್ಯೆಗೆ ಏರಿಸಿದ್ರೆ ಆಯಿತು ಅದೇ ಗಾತಾಂಕಗಳ ಮೊದಲನೇ ನಿಯಮ ಈಗ ಗಾತ ಸಂಖ್ಯೆಗಳನ್ನು ಭಾಗಿಸ್ಬೇಕು ಎರಡರ ಗಾತ ತೊಂಬತ್ತು ಭಾಗಿಸು ಎರಡರ ಗಾತ ಮೂವತ್ತು ಉತ್ತರ ಎರಡರ ಗಾತ ಅರವತ್ತು ಅಂತ ಹೇಳಿದ್ರ ಕರೆಕ್ಟ್ ಹೇಳ್ತಿದ್ದೀರಾ ಏನು ಮೇಡಮ್ ಘಾತಾಂಕದ ಎರಡನೇ ನಿಯಮವನ್ನು ನಾವು ಅನ್ವಯಿಸಿದ್ದೀವಿ ಅಂತ ಹೇಳಿದ್ರ ಕರೆಕ್ಟ್ ಒಂದೇ ಆಧಾರ ಸಂಖ್ಯೆಯ ಘಾತಾಂಕಗಳನ್ನು ಭಾಗಿಸೋದು ಈಗಲೂ ಉದಾಹರಣೆ ಮೂಲಕ ಪುಷ್ಟೀಕರಿಸೋಣವಾ ಎರಡರ ಘಾತ ನಾಲ್ಕು ಭಾಗಿಸು ಎರಡರ ಗಾತ ಮೂರು ನಾವು ಅದನ್ನು ಸುಲಭೀಕರಿಸಿದ್ರೆ ಬೆಲೆ ಏನು ಬಂತು ಎರಡರ ಘಾತ ಒಂದು ಅದನ್ನು ನಾವೇನಾದರೂ ಘಾತ ಸೂಚಿಗೆ ಹೋಲಿಸಿದಾಗ ಎರಡರ ಘಾತ ನಾಲ್ಕು ಮೈನಸ್ ಮೂರು ಇನ್ನೊಂದು ಉದಾಹರಣೆ ಏಳರ ಗಾತ ಐದು ಭಾಗಿಸು ಏಳರ ಘಾತ ಮೂರು ನಾವದನ್ನು ಸುಲಭೀಕರಿಸಿ ಬೆಲೆಯನ್ನು ತೆಗೆದುಕೊಂಡಾಗ ಏಳರ ಗಾತ ಎರಡು ಅಲ್ಲಿ ಗಾತ ಸೂಚಿಗೆ ಸಂಬಂಧಿಸಿದಾಗ ಏಳರ ಗಾತ ಐದು ಮೈನಸ್ ಮೂರು ಹಾಗೆ ಒಂದೇ ಆಧಾರ ಸಂಖ್ಯೆಯುಳ್ಳ ಗಾಥಾಂಕಗಳನ್ನು ಭಾಗಿಸಬೇಕಾದರೆ ಏನಗಾತ ಎಂ ಭಾಗಿಸು ಏನ ಗಾತ ಎನ್ ಅದರ ಸುಲಭ ರೂಪ ಏನಗಾತ ಎಂ ಮೈನಸ್ ಎನ್ ಅಂದರೆ ಎನ್ ಅನ್ನು ಕಳೆದು ಬಂದ ಗಾತ ಸೂಚಿಯನ್ನು ಆಧಾರ ಸಂಖ್ಯೆಗೆ ಏರಿಸಿದ್ರಾಯಿತು ಇಲ್ಲಿ ಗಮನಿಸಬೇಕಾಗಿರೋದು ಅಂಶದ ಗಾತ ಸೂಚಿ ಛೇದದ ಗಾತ ಸೂಚಿಗಿಂತ ಹೆಚ್ಚಾಗಿದೆ ಅದೇನಾದರೂ ಕಡಿಮೆ ಇದ್ದರೆ ಅದೇ ಮುಂದಿನ ನಿರ್ಬಂಧನೆ ಅದೇನು ಹೇಳುತ್ತೆ ಒಂದೇ ಆಧಾರ ಸಂಖ್ಯೆಗಳನ್ನು ಭಾಗಿಸಬೇಕಾದ್ರೆ ಅಂಶದಲ್ಲಿರುವ ಗಾತಾಂಕ ರೂಪದ ಗಾತ ಸೂಚಿ ಕಡಿಮೆ ಇದ್ದು ಛೇದದಲ್ಲಿರುವ ಗಾತಾಂಕ ರೂಪದ ಗಾತ ಸೂಚಿ ಹೆಚ್ಚಾಗಿದ್ದರೆ ಏನಾಗುತ್ತೆ ನೋಡಿ ಈ ಎರಡು ಉದಾಹರಣ ಸುಲ ಮೂರರ ಗಾತ ಮೂರು ಭಾಗಿಸು ಮೂರರ ಗಾತ ಐದು ಇದನ್ನು ನಾವು ಸುಲಭೀಕರಿಸಿದ್ವಿ ಉತ್ತರ ಏನು ಬಂತು ಒಂದು ಬೈ ಮೂರರ ಘಾತ ಎರಡು ಗಾತ್ರಾತ್ಮಕ ಸೂಚಿಗಳಿಗೆ ಸಂಬಂಧಿಸಿದ್ರೆ ಒಂದು ಬೈ ಮೂರರ ಗಾತ ಐದು ಮೈನಸ್ ಮೂರು ಹಾಗಾದರೆ ಇನ್ನೊಂದು ಉದಾಹರಣೆ ನೋಡೋಣ ಮೈನಸ್ ಎರಡರ ಘಾತ ಎರಡು ಭಾಗಿಸು ಮೈನಸ್ ಎರಡರ ಘಾತ ಮೂರು ಸುಲಭೀಕರಿಸಿ ಅದರ ಬೆಲೆಯನ್ನು ನೋಡಿದಾಗ ಒಂದು ಬೈ ಮೈನಸ್ ಎರಡರ ಘಾತ ಮೂರು ಮೈನಸ್ ಎರಡು ಅಂದರೆ ಮೈನಸ್ ಎರಡರ ಗಾತ ಒಂದು ಅದನ್ನು ಉತ್ತರ ಏನು ಬಂತು ಒಂದು ಬೈ ಮೈನಸ್ ಎರಡರ ಗಾತ ಒಂದು ಇಲ್ಲಿ ಒಂದೇ ಆಧಾರ ಸಂಖ್ಯೆಯುಳ್ಳ ಘಾತ ಸೂಚಿಗಳನ್ನ ಭಾಗಿಸ್ಬೇಕಾದ್ರೆ ಅಂಶದಲ್ಲಿರುವ ಘಾತ ಸೂಚಿ ಕಡಿಮೆ ಇದ್ದು ಛೇದದಲ್ಲಿರುವ ಘಾತಸೂಚಿ ಜಾಸ್ತಿ ಇದ್ದಾಗ ಉತ್ತರ ಏನು ಬಂತು ಒಂದು ಬೈ ಏನ ಗಾತ ಎನ್ ಮೈನಸ್ ಎಂ ಅಂದರೆ ಛೇದದಲ್ಲಿರುವ ಘಾತ ಸೂಚಿಯ ಬೆಲೆ ಅಂಶದಲ್ಲಿರುವ ಘಾತ ಸೂಚಿಗಿಂತ ಹೆಚ್ಚಾಗಿದೆ ಅಲ್ವ ಮಕ್ಕಳೇ ಈಗ ಈ ಮೊದಲ ಎರಡು ನಿರ್ಬಂಧನೆಗಳನ್ನು ಮೊದಲನೇ ನಿರ್ಬಂಧನೆ ಮತ್ತು ಎರಡನೇ ನಿರ್ಬಂಧನೆಗಳನ್ನು ಹೋಲಿಸೋದಕ್ಕೊಂದು ಉದಾಹರಣೆ ತಗೊಂಡ್ರೆ ನಮಗೆ ಇನ್ನೊಂದು ಬೆಲೆ ತಿಳಿಯುತ್ತೆ ಏನು ಗೊತ್ತಾ ಅದು ನೋಡಿ ಇಲ್ಲಿ ಈ ಉದಾಹರಣೆ ಮೂಲಕ ಮೂರರ ಗಾತ ಮೂರು ಭಾಗಿಸು ಮೂರರ ಗಾತ ಐದು ಎರಡನೇ ನಿರ್ಬಂಧನೆಯನ್ನು ಅನ್ವಯಿಸಿದ್ರೆ ನಮಗೇನು ಬರುತ್ತೆ ಒಂದು ಬೈ ಮೂರರ ಗಾತ ಐದು ಮೈನಸ್ ಮೂರು ಉತ್ತರ ಒಂದು ಬೈ ಮೂರರ ಘಾತ ಎರಡು ಇದೇ ಲೆಕ್ಕಕ್ಕೆ ನಾವು ಮೊದಲನೇ ನಿಯಮವನ್ನು ಅನ್ವಯಿಸಿದ್ದೆ ಆದರೆ ಮೂರರ ಗಾತ ಮೂರು ಭಾಗಿಸು ಮೂರರ ಘಾತ ಐದು ಉತ್ತರ ಏನು ಬರುತ್ತೆ ಮೂರರ ಘಾತ ಮೂರು ಮೈನಸ್ ಐದು ಅಂದರೆ ಮೂರರ ಘಾತ ಮೈನಸ್ ಎರಡು ಇಲ್ಲಿ ಇವೆರಡರ ಬೆಲೆ ಒಂದೇ ಆಗಿರಬೇಕಲ್ವ ಮಕ್ಕಳೇ ಹಾಗಾಗಿಯೇ ನಮಗೆ ಯಾವ ರೂಪ ಸಿಕ್ತು ಅಂತ ಅಂದರೆ ಏನಗಾತ ಮೈನಸ್ ಎನ್ ಇಸ್ ಈಕ್ವಲ್ ಟು ಒಂದು ಬೈ ಏನಗಾತ ಎನ್ ವೈಸ್ ವರ್ಸ ಇಸ್ ಆಲ್ಸೋ ಟ್ರೂ ಅಂದ್ರೆ ಒಂದು ಬೈ ಏನಾಗಾತ ಎನ್ ಸಹ ಏನಾಗಾತ ಮೈನಸ್ ಎನ್ಗೆ ಸಮವಾಗಿದೆ ಆಹಾ ಕೆಲವು ಮಕ್ಕಳಾಗಲೇ ಯೋಚನೆ ಮಾಡಿಬಿಟ್ಟಿದ್ದಾರೆ ಎಂ ಮತ್ತು ಎನ್ ಸಮ ಆದಾಗ ಏನಾಯಿತು ನೋಡೋಣ ಉದಾಹರಣೆಯಿಂದ ಮೂರರ ಘಾತ ಮೂರು ಭಾಗಿಸು ಮೂರರ ಘಾತ ಮೂರು ಇದನ್ನು ಸುಲಭೀಕರಿಸಿ ಉತ್ತರ ಏನು ಬಂತು ಒಂದು ಮೂರರ ಘಾತ ಮೂರು ಭಾಗಿಸು ಮೂರರ ಗಾತ ಮೂರು ನಿಯಮ ಅನ್ವಯಿಸಿ ಉತ್ತರ ಏನು ಬಂತು ಮೂರರ ಗಾತ ಸೊನ್ನೆ ಆದರೆ ಬೆಲೆ ಒಂದೇ ಅಲ್ವಾ ಅಂದರೆ ಅರ್ಥ ಮೂರರ ಗಾತ ಸೊನ್ನೆ ಒಂದಕ್ಕೆ ಸಮ ಅಂದರೆ ಮಕ್ಕಳೇ ಯಾವುದೇ ಸಂಖ್ಯೆಯ ಘಾತ ಸೊನ್ನೆ ಆದಾಗ ಅದರ ಬೆಲೆ ಒಂದು ಆ ಟಿ ವಿ ಮುಂದೆ ಕೂತಿರೋ ಒಂದು ಮಗು ಹೇಳ್ತಿದೆ ಮೇಡಮ್ ಸೊನ್ನೆಯ ಗಾತ ಸೊನ್ನೆ ಒಂದಲ್ಲ ಸೊನ್ನೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಆದರೆ ಒಂದು ಕರೆಕ್ಟ್ ಈಗ ಎಲ್ಲೋ ಕೆಲವು ಮಕ್ಕಳಿಗೆ ಸೊನ್ನೆ ಇದೆ ಒಂದು ಬೆಲೆ ಹೇಗೆ ಬಂತು ಅಂತ ಯೋಚನೆನ ಒಂದು ಚಟುವಟಿಕೆ ಮೂಲಕ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಈಸಿ ಕೊಲ್ಟು ಒಂದು ಅನ್ನೋದನ್ನು ಪರಿಹರಿಸ್ಕೊಂಡ್ಬಿಡೋಣ ಮಕ್ಕಳೇ ಈಗಿನ ನೀವು ಏನ ಗಾತ ಸೊನ್ನೆ ಈಸಿ ಕೊಲ್ಟು ಒಂದು ಅಂದರೆ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಆದರೆ ಸೊನ್ನೆ ಅಲ್ಲದ ಸಂಖ್ಯೆಯ ಗಾತ ಸೊನ್ನೆ ಆದರೆ ಒಂದು ಅಂತ ತಿಳ್ಕೊಂಡ್ರಿ ಆದರೆ ಎಲ್ಲೋ ಮಕ್ಕಳಿಗೆ ಒಂದು ಗೊಂದಲ ಇದೆ ಏನಪ್ಪ ಇದು ಯಾವುದೋ ಸಂಖ್ಯೆಯ ಗಾತ ಸೊನ್ನೆ ಅಲ್ಲೇನೂ ಇಲ್ಲ ಅಂದರೆ ಒಂದು ಹೇಗಾಯಿತು ಅದನ್ನು ನಾವು ಈ ಚಟುವಟಿಕೆಯ ಮೂಲಕ ಸುಲಭವಾಗಿ ಅರ್ಥೈಸ್ಕೊಳ್ಳೋಣ ಇಲ್ಲಿ ನೋಡಿ ನಾನು ಒಂದೇ ಅಳತೆ ಇರುವ ಅಂದರೆ ಸಮ ವಿಸ್ತೀರ್ಣವನ್ನು ಹೊಂದಿರುವ ಒಟ್ಟಾರೆ ಹೇಳೋದಾದರೆ ಇವೆಲ್ಲವೂ ಸಮಭಾಗಗಳು ಅಂತ ಒಂದೇ ಅಳತೆ ಇರುವ ಸಾಕಷ್ಟು ಹಾಳೆಗಳನ್ನು ತೆಗೆದುಕೊಂಡಿದ್ದೇನೆ ಈಗ ಈ ಒಂದು ಸಮಭಾಗವನ್ನು ನಾನು ಒಂದು ಬಾರಿ ಮಡಿಸ್ತೇನೆ ಆಗ ಎಷ್ಟು ಭಾಗ ಆಯಿತು ಎರಡು ಭಾಗ ಅದೇ ರೀತಿ ಈ ಸಮಭಾಗವನ್ನು ಒಂದು ಬಾರಿ ಮತ್ತೆ ಎರಡು ಬಾರಿ ಮಡಿಸ್ತೇನೆ ಆಗ ಎಷ್ಟು ಭಾಗ ಆಯಿತು ನಾಲ್ಕು ಈಗ ಈ ಸಮಭಾಗವನ್ನು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮಡಿಸಿದಾಗ ಎಷ್ಟು ಭಾಗಗಳು ದೊರೆತಿದ್ದಾವೆ ಎಂಟು ಮತ್ತೊಂದು ಹಾಳೆಯನ್ನು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಮತ್ತೆ, ಅದನ್ನು ನಾನು ನಾಲ್ಕು ಬಾರಿ ಮಾಡಿಸಿದಾಗ ನಾಲ್ಕು 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 ಅಂದರೆ ಹದಿನಾರು ಭಾಗಗಳು ದೊಡಿತು ಮತ್ತೊಂದು ಹಾಳೆಯನ್ನು ನಾನು ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಮತ್ತು ಐದನೇ ಬಾರಿ ಮಡಿಸಿದಾಗ ನೋಡಿ ಮಕ್ಕಳೇ ಐದು ಬಾರಿ ಮಡಿಸಿದ್ದೇನೆ ಈಗ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಹದಿನಾರು ಇಪ್ಪತ್ತ್ನಾಲ್ಕು ಮೂವತ್ತೆರಡು ಭಾಗಗಳು ದೊರೀತು ಆದರೆ ಇಲ್ಲೊಂದು ಸಮ ಭಾಗ ಇದೆ ಇಲ್ಲಿ ನಾನು ಮಡಿಕೆನೇ ಮಾಡಿಲ್ಲ ಒಂದೂ ಮಡಿಕೆ ಮಾಡಿಲ್ಲ ಅಂದರೆ ಸೊನ್ನೆ ಮಡಿಕೆಗಳು ಎಷ್ಟು ಭಾಗ ಇದೆ ಒಂದು ಭಾಗ ನಾವು ವಿಸ್ತರಣಾ ರೂಪವನ್ನು ಹಿಂದಲಿಂದ ಹೋಗೋಣ ಐದು ಮಡಿಕೆಗಳು ಮೂವತ್ತೆರಡು ಅಂದರೆ ಎರಡರ ಗಾತ ಐದು ಮೂವತ್ತೆರಡು ನಾಲ್ಕು ಮಡಿಕೆಗಳು ಹದಿನಾರು ಅಂದರೆ ಹದಿನಾರು ಈಕ್ವಲ್ಸ್ ಎರಡರ ಗಾತ ನಾಲ್ಕು ಮೂರು ಮಡಿಕೆಗಳು ಎಂಟು ಅಂದರೆ ಎಂಟು ಇಸಿಕ್ವಲ್ ಟು ಎರಡರ ಗಾತ ಮೂರು ಎರಡು ಮಡಿಕೆಗಳು ನಾಲ್ಕು ಭಾಗ ನಾಲ್ಕು ಈಸಿಕ್ವಲ್ ಟು ಎರಡರ ಗಾತ ಎರಡು ಇನ್ನು ಒಂದು ಮಡಿಕೆ ಎರಡು ಭಾಗ ಅಂದರೆ ಎರಡು ಇಸಿಕೊಳ್ತು ಎರಡರ ಗಾತ ಒಂದು ಇಲ್ಲಿ ಸೊನ್ನೆ ಮಡಿಕೆ ಅಂದರೆ ಎರಡರ ಗಾತ ಸೊನ್ನೆ ಇಸಿಕೊಳ್ತು ಒಂದು ಈ ಚಟುವಟಿಕೆಯ ಮುಖಾಂತರ ನಾವು ಎರಡರ ಗಾತ ಸೊನ್ನೆ ಇಸಿಕೊಳ್ತು ಒಂದು ಅನ್ನೋದನ್ನು ಅರ್ಥೈಸ್ಕೊಂಡು ಹಾಗೆ ಯಾವುದೇ ಸಂಖ್ಯೆಯ ಗಾತ ಸೊನ್ನೆ ಇಸಿಕೊಳ್ತು ಒಂದು ಅನ್ನೋದನ್ನು ಸುಲಭವಾಗಿ ಅರ್ಥೈಸ್ಕೊಂಡು ಒಪ್ಕೊಳ್ಬಹುದು ಮಕ್ಕಳೇ ಈಗ ಇನ್ನೊಂದು ನಿಯಮ ಘಾತಾಂಕದ ಮೂರನೇ ನಿಯಮ ಒಂದು ಘಾತಾಂಕಕ್ಕೆ ಘಾತವನ್ನ ತೆಗೆದುಕೊಳ್ಳೋದು ಅಂದ್ರೆ ಎರಡರ ಘಾತ ಮೂರು ಆವರಣಘಾತ ಎರಡು ವಿಸ್ತರಿಸಿದ್ರೆ ಎರಡರ ಘಾತ ಮೂರು ಇಂಟು ಎರಡರ ಘಾತ ಮೂರು ಮೊದಲನೇ ನಿಯಮ ಅನ್ವಯಿಸಿದ್ರೆ ಎರಡರ ಘಾತ ಆರು ಆದರೆ ಘಾತ ಸೂಚಿಗಳಿಗೆ ಸಂಬಂಧಿಸಿದ್ರೆ ಎರಡರ ಘಾತ ಮೂರು ಎಂಟು ಎರಡು ಇನ್ನೊಂದು ಉದಾಹರಣೆ ಗಮನಿಸೋಣವಾ ಐದರ ಘಾತ ಎರಡು ಆವರಣ ಘಾತ ನಾಲ್ಕು ಅಂದ್ರೆ ಐದರ ಗಾತ ಎರಡನ್ನ ನಾಲ್ಕು ಬಾರಿ ಗುಣಿಸಿದೆ ಮೊದಲನೇ ನಿಯಮ ಅನ್ವಯಿಸಿದ್ರೆ ಐದರ ಗಾತ ಎರಡು ಪ್ಲಸ್ ಎರಡು ಪ್ಲಸ್ ಎರಡು ಪ್ಲಸ್ ಅಂದರೆ ಎರಡರ ನಾಲ್ಕು ಬಾರಿ ಕೂಡಿದೆ ಐದರ ಗಾತ ಎಂಟು ಗಾತ ಸೂಚಿಗೆ ಅದನ್ನು ನಾವೇನಾದರೂ ಹೋಲಿಸಿದ್ರೆ ಐದರ ಗಾತ ಎರಡು ಇಂಟು ನಾಲ್ಕು ಮಕ್ಕಳೇ ಏನ ಗಾತ ಎಂ ಅದರ ಘಾತ ಎನ್ನಸಿಕೊಟ್ಟು ಏನ ಗಾತ ಎಂ ಇಂಟು ಎನ್ ಕರೆಕ್ಟ್ ನೀವು ರೀಕಾಲ್ ಮಾಡಿಕೊಂಡಿದ್ದು ಪುನರ್ಮನನ ಮಾಡಿದ್ದು ಸರಿಯಾಗೇ ಇದೆ ಇನ್ನು ಒಂದೇ ಗಾತ ಹೊಂದಿರುವ ಗಾತಾಂಕಗಳನ್ನು ಗುಣಿಸಿದಾಗ ಏನು ಬರುತ್ತೆ ಆ ಗಾತಾಂಕದ ನಾಲ್ಕನೇ ನಿಯಮನ ನೀವು ಆಗಲೇ ಪುನರ್ಮನನ ಮಾಡ್ಕೊಂಡ್ಬಿಟ್ರಿ ಅಂತ ಗೊತ್ತು ಇನ್ನೊಂದ್ಸಲಿ ಉದಾಹರಣೆಗಳ ಮೂಲಕ ಪುಷ್ಟೀಕರಿಸ್ಬಿಡೋಣ ಎರಡರ ಗಾತ ಮೂರು ಇಂಟು ಮೂರರ ಗಾತ ಮೂರು ನೋಡಿ ಮಕ್ಕಳೇ ಇಲ್ಲಿ ಗಾತ ಸೂಚಿ ಒಂದೇ ಇದೆ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ ಗಾತಾಂಕದ ಮೊದಲನೇ ನಿಯಮದಲ್ಲಿ ಆಧಾರ ಸಂಖ್ಯೆ ಒಂದೇ ಇತ್ತು ಘಾತ ಸೂಚಿ ಬೇರೆ ಬೇರೆ ಇತ್ತು ಹೌದಲ್ವ ಮಕ್ಕಳೇ ಇಲ್ಲಿ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ ಘಾತ ಸೂಚಿ ಒಂದೇ ಇದೆ ಈಗ ಉತ್ತರ ಏನು ಬಂತು ಎರಡು ಇಂಟು ಮೂರು ಮೂರು ಬಾರಿ ಅಂದರೆ ಎರಡು ಇಂಟು ಮೂರು ಮೂರು ಬಾರಿ ಅಂದರೆ ಆರರ ಘಾತ ಮೂರು ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಐದರ ಘಾತ ಎರಡು ಎರಡರ ಘಾತ ಎರಡನ್ನು ಗುಣಿಸ್ತಾ ಇದ್ದೀವಿ ಇಲ್ಲಿ ಘಾತ ಸೂಚಿ ಒಂದೇ ಇದೆ ಆಧಾರ ಸಂಖ್ಯೆ ಬೇರೆ ಬೇರೆ ಇದೆ ಇಲ್ಲಿ ಐದು ಇಂಟು ಎರಡನ್ನು ಎರಡು ಬಾರಿ ಅಂದರೆ ಹತ್ತನ್ನು ಎರಡು ಬಾರಿ ಗುಣಿಸಿದ್ದೇವೆ ಇದನ್ನು ಸಾರ್ವತ್ರೀಕರಣಗೊಳಿಸಿದ್ರೆ ಮಕ್ಕಳೇ ಏನ ಗಾತ ಎಂ ಇಂಟು ಬಿನಗಾತ ಎಂ ಅದರ ಸುಲಭ ರೂಪ ಎ ಇಂಟು ಬೀ ನಗಾತ ಎಂ ಇನ್ನು ನಾಲ್ಕನೇ ನಿಯಮದ ನಂತರ ಐದನೇ ನಿಯಮ ನೀವೇ ಹೇಳ್ಬಿಟ್ರಿ ಕರೆಕ್ಟ್ ಮೇಡಮ್ ಗಾತ ಹೊಂದೇ ಇರುವ ಗಾತಗಳನ್ನು ಭಾಗಾಕಾರ ಮಾಡೋದು ಎರಡನೇ ನಿಯಮದಲ್ಲಿ ಏನು ಹೇಳಿದ್ರಿ ನೀವು ಒಂದೇ ಆಧಾರ ಸಂಖ್ಯೆ ಇರುವ ಗಾತಗಳನ್ನು ಭಾಗಿಸೋದು ಐದನೇ ನಿಯಮದಲ್ಲಿ ನೀವು ಏನು ಹೇಳ್ತೀರಾ ಅಂತ ಗೊತ್ತು ನಾವು ಆಗಲೇ ಪುನರ್ಮನನ ಮಾಡಿಬಿಟ್ವಿ ಏನು ಒಂದೇ ಗಾತ ಹೊಂದಿರುವ ಗಾತಾಂಕಗಳನ್ನು ಭಾಗಾಕಾರ ಮಾಡೋದು ರೈಟ್ ಉದಾಹರಣೆ ಮೂಲಕ ಇನ್ನೊಂದ್ಸಲಿ ಅದನ್ನು ಬಿಡೋಣವಾ ಎರಡರ ಘಾತ ನಾಲ್ಕು ಭಾಗಿಸು ಮೂರರ ಘಾತ ನಾಲ್ಕು ವಿಸ್ತರಿಸಿದ್ದೀರಿ ಸುಲಭ ರೂಪಕ್ಕೆ ಬಂದ್ರೆ ಅದೇನು ಬರುತ್ತೆ ಮೂರನೇ ಎರಡರ ಘಾತ ನಾಲ್ಕು ಇನ್ನೊಂದು ಉದಾಹರಣೆ ತೆಗೆದುಕೊಂಡ್ರೆ ಏನ ಗಾತ ಮೂರು ಬೈ ಬಿ ನಗಾತ ಮೂರು ವಿಸ್ತರಿಸಿ ಸುಲಭ ರೂಪಕ್ಕೆ ತಂದರೆ ಎ ಬೈ ಬೀನಗಾತ ಮೂರು ಹೌದು ಮಕ್ಕಳೇ ಸಾರ್ವತ್ರಿಕರಣಗೊಳಿಸಿದ್ರೆ ಏನಗಾತ ಎಂ ಭಾಗಿಸು ಬೀನಗಾತ ಎಂ ಅದನ್ನು ಏನಂತ ಬರಿಬೋದು ಎ ಬೈ ಬೀನಗಾತ ಎಂ ಹೌದಲ್ವ ಮಕ್ಕಳೇ ಐದು ನಿಯಮನೂ ಪುನರ್ಮನನ ಮಾಡಿಬಿಟ್ರಿ ಹಾಗಾದರೆ ಒಂದೊಂದು ಉದಾಹರಣೆಗಳ ಮೂಲಕ ಇನ್ನೊಮ್ಮೆ ಅದರ ಅನ್ವಯವನ್ನು ತಿಳ್ಕೊಂಡ್ಬಿಡೋಣವಾ ನೋಡಿ ಮೂರರ ಗಾತ ಹದಿಮೂರು ಇಂಟು ಮೂರರ ಗಾತ ಹದಿನಾಲ್ಕು ಉತ್ತರ ಮೂರರ ಗಾತ ಇಪ್ಪತ್ತೇಳು ಮೊದಲನೇ ನಿಯಮ ಏಳರ ಗಾತ ಐದು ಭಾಗಿಸು ಏಳರ ಗಾತ ಮೂರು ಉತ್ತರ ಏಳರ ಗಾತ ಎರಡು ಎರಡನೇ ನಿಯಮ ಮೂರರ ಗಾತ ಮೂರು ಇಂಟು ಏಳರ ಗಾತ ಮೂರು ಉತ್ತರ ಇಪ್ಪತ್ತೊಂದನೇ ಗಾತ ಮೂರು ಹಾಂ ಮೂರನೇ ನಿಯಮ ಅಂತಿದ್ರಾ ಇಲ್ಲ ಅದು ನಾಲ್ಕನೇ ನಿಯಮ ನೀವು ನೋಡೋಣ ಏನು ಮಾಡ್ತೀರಿ ಅಂತ ಹೇಳಿಬಿಟ್ಟು ಈ ಪಾಯಿಂಟನ್ನು ಸೇರಿಸಿದ್ದೆ ಹೌದಲ್ವ ಮಕ್ಕಳೇ ಇದು ನಾಲ್ಕನೇ ನಿಯಮ ನಾಲ್ಕರ ಗಾತ ಮೂರು ಆವರಣ ಗಾತ ಐದು ಉತ್ತರ ನಾಲ್ಕರ ಗಾತ ಹದಿನೈದು ಇದು ಮೂರನೇ ನಿಯಮ ಅದಕ್ಕೆ ಮಕ್ಕಳೇ ಸೂಕ್ತ ಸೂತ್ರ ಅನ್ನೋದು ಇಂಪಾರ್ಟೆಂಟೇ ಹೊರತು ನಿಯಮದ ಸಂಖ್ಯೆ ಅಲ್ಲ ಆಯ್ತಲ್ಲ ಈಗ ಕೊನೆ ನಿಯಮ ಎರಡರ ಗಾತ ನಾಲ್ಕು ಭಾಗಿಸು ಮೂರರ ಗಾತ ನಾಲ್ಕು ಹೆಂಗೆ ಬರಿಬಹುದು ಮೂರನೇ ಎರಡರ ಘಾತ ನಾಲ್ಕು ಹೌದಲ್ವ ಮಕ್ಕಳ ಇಷ್ಟೆಲ್ಲ ಪುನರ್ಮನನ ಮಾಡಿದಂಥ ನಮಗೆ ಮೊದಲನೇ ಸ್ಲೈಡಲ್ಲಿ ಹಾಕಿದ್ವಲ್ಲ ಯಾವುದೂ ಇದೆಲ್ಲ ಪುನರ್ಮನನ ಮಾಡಿದಂಥ ನಮಗೆ ಮೊದಲು ನೋಡಿದ್ವಲ್ಲ ಭೂಮಿಯ ದ್ರವ್ಯ ರಾಶಿ ಇಷ್ಟುದ್ದ ಇತ್ತಲ್ಲ ಅದನ್ನು ಆದರ್ಶ ರೂಪದಲ್ಲಿ ಬರೆಯೋದು ಬಂದ್ಬಿಡ್ತು ನೋಡಿ ಐದು ಪಾಯಿಂಟ್ ಒಂಬತ್ತು ಏಳು ಆರು ಇಂಟು ಹತ್ತಿರಗಾತ ಇಪ್ಪತ್ನಾಲ್ಕು ಕೆ ಜಿ ಹೌದಲ್ವಾ ಹಾಗೆ ಸೂರ್ಯ ಮತ್ತು ಶನಿಗ್ರಹದ ನಡುವಿನ ದೂರ ಹಾಗೆ ಅಣುವಿನ ವ್ಯಾಸ ಅಂದಾಜು ವ್ಯಾಸನು ಹತ್ತರ ಗಾತ ಮೈನಸ್ ಅನ್ನೊಂದು ಮಕ್ಕಳೇ ಒಂದ್ಸಲಿ ಪುನರ್ಮನನ ಮಾಡ್ಕೊಳ್ಳಿ ಗಾತಾಂಕದ ಎರಡನೇ ನಿಯಮದ ಎರಡನೇ ನಿರ್ಬಂಧನೆ ಏನ ಗಾತ ಮೈನಸ್ ಎನ್ನು ಇಸ್ ಈಕ್ವಲ್ ಟು ಒಂದು ವೈ ಏನಘಾತ ಎನ್ ಇಲ್ಲಿ ಅನ್ವಯ ಆಗಿದೆ ಅಲ್ವಾ ಅದು ಜಾಣ ಮಕ್ಕಳು ನೀವು ನಿಮಗೆಲ್ಲೂ ಪುನರ್ಮನನ ಆಗೋಯ್ತು ಈಗ ನೀವು ಮಾಡಬೇಕಾಗಿರೋ ಕೆಲಸ ಏನು ಗೊತ್ತಾ ನಾವೀಗ ತೋರಿಸುವಂತಹ ಲೆಕ್ಕಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ ಆ ಪಠ್ಯಪುಸ್ತಕದಲ್ಲಿರೋ ಪುಟ ಸಂಖ್ಯೆ ಲೆಕ್ಕ ಎಲ್ಲವೂ ಸಹ ಇಲ್ಲಿ ನಾವು ತೋರಿಸ್ತೇವೆ ನೀವು ಆ ಲೆಕ್ಕಗಳನ್ನು ಮಾಡಿ ನಿಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ತೋರಿಸ್ಬೇಕು ಆಗಬಹುದಾ ಮಕ್ಕಳೇ ಆಂ ಮಕ್ಕಳೇ ಇಷ್ಟೆಲ್ಲ ಅಂಶಗಳನ್ನು ಪುನರ್ಮನನ ಮಾಡಿದ್ವಿ ಅಲ್ವಾ ಮಕ್ಕಳೇ ಎಂಟನೇ ತರಗತಿಯಲ್ಲೂ ಮತ್ತೆ ಘಾತಾಂಕಗಳು ಮತ್ತು ಘಾತಸೂಚಿಗಳು ಸೂಚಿಗಳು ಅನ್ನೋ ಅಧ್ಯಾಯದಲ್ಲಿ ಇದನ್ನೆಲ್ಲ ಸವಿವರವಾಗಿ ನೀವು ಕಲ್ತ್ಕೋತೀರಿ ಏಳನೇ ತರಗತಿಯಲ್ಲಿ ನೀವು ಪೂರ್ಣಾಂಕಗಳಿಗೆ ಆಧಾರ ಸಂಖ್ಯೆ ಪೂರ್ಣಾಂಕಗಳು ಮಾತ್ರ ಇತ್ತು ಇದನ್ನು ಅನ್ವಯಿಸಿದ್ರಿ ಎಂಟನೇ ತರಗತಿಯಲ್ಲಿ ಆಧಾರ ಸಂಖ್ಯೆ ಪೂರ್ಣಾಂಕಗಳ ಜೊತೆಗೆ ಭಾಗಲಬ್ಧ ಸಂಖ್ಯೆಗಳಿರೋದನ್ನು ತೆಗೆದುಕೊಂಡು ಈ ನಿಯಮಗಳ ಅನ್ವಯ ಘಾತಾಂಕ ರೂಪದಲ್ಲಿ ವ್ಯಕ್ತಪಡಿಸೋದನ್ನು ವಿವರವಾಗಿ ತಿಳ್ಕೊತೀರಾ ಹಾಗಾಗಿ ಇದೆಲ್ಲವೂ ಸಹ ತುಂಬ ಉಪಯುಕ್ತ ಇದನ್ನೆಲ್ಲ ನೀವು ಜ್ಞಾಪಕ ಇಟ್ಕೊಂಡಿದ್ದಾದ್ರೆ ಮತ್ತೆ ಮತ್ತೆ ಪುನರ್ಮನನ ಮಾಡಿದ್ದೆ ಆದರೆ ಎಂಟನೇ ತರಗತಿ ಅಧ್ಯಾಯ ಮಕ್ಕಳೇ ನೀವೇ ಪಾಠ ಮಾಡಿಬಿಡ್ತೀರಿ ನೀವೇ ಎಲ್ರಿಗೂ ಹೇಳ್ಕೊಟ್ಬಿಡ್ತೀರಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ತೆ ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ కలి కయాం సహాది అలి గూడి హెచ్చేయ యహా సంతసది సంతసధి నమ్మ నా తమ్మా మాఇం